ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಏನ್ ಹೆಸರು? ಭಾಗ್ಯಮ್ಮ ಅಂತ ಮೇಡಂ. ಎಲ್ಲಿಂದ ಕರೆ ಮಾಡ್ತಾ? ನಿಮ್ ಸಮಸ್ಯೆ ಏನು ಅಂತ ಹೇಳಿ ಗುರುಜಿ. ಹೇಳಿ ಭಾಗ್ಯಮ್ಮ. ಗುರುಜಿ ನಿಮ್ಗೆ ಅವತ್ತಿಂದ ಮಾಡ್ಬೇಕು ಅಂತ ಕಾಲ್ ಸಿಗ್ತಾನೆ ಇರ್ಲಿಲ್ಲ ಗುರುಜಿ. ಏನ್ ಮಾಡೋದು, ಯೋಗ ಬರ್ಬೇಕಲ್ಲ, ಯೋಗ ಯೋಗಗಳು ಹೇಳಿ. ಮಾತಾಡ್ಬೇಕು ಅಂತ ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತೀನಿ, ನಿಮ್ ಹತ್ರ ಕಷ್ಟ ಹೇಳ್ಕೋಬೇಕು ಅಂತ ತುಂಬಾನೇ ಅನ್ಕೊಂಡು. ಈಗ ಸದ್ಯಕ್ಕೆ ಭಾಗ್ಯಮ್ಮ ನಿಧಾನ ಕಷ್ಟ ಕುತ್ಕೊಂಡು ಒಂದಿವಸ ಹರಟೆ ಹೊಡೆಯೋಣ, ಶನಿವಾರ ಭಾನುವಾರ. ಈಗ ನಿಮ್ಗೆ ಏನಾಗ್ಬೇಕು ಅದನ್ನ ಹೇಳಿ. ಅದೇ ನಮ್ದು ಜಮೀನು ಸ್ವಲ್ಪ ಕೋರ್ಟ್ ಅಲ್ಲಿ ಕೇಸ್ ಇದೆ. ಕೋರ್ಟ್ ನಡೀತಾ ಇದೆ ಕೇಸ್ ಅಲ್ವಾ? ಕೇಸ್ ನಡೀತಾ ಇದೆ. ಸರಿ, ಸ್ವಲ್ಪ ಮಾರಾಟ ಅಂತ ಮಾರಕ್ ಇಕ್ಕಿದೀವಿ ಗುರುಜಿ. ಸರಿ, ಅದು ಎಲ್ಲ ಆ ಜಮೀನು ಕೋರ್ಟ್ ಕೇಸ್ ಇರೋದು, ಮಾರಾಟಕ್ಕೆ ಇಟ್ಟಿರೋ ಜಮೀನು ಎಲ್ಲ ದೊಡ್ಡಬಳ್ಳಾಪುರದೇನಾ? ದೊಡ್ಡಬಳ್ಳಾಪುರದೇ ಗುರುಜಿ. ಸರಿ, ಈಗ ಅದ್ ಮಾರ್ಬೇಕಾ? ಮಾರ್ಬೇಕು ಗುರುಜಿ. ಕೋರ್ಟ್ ಕೇಸ್ ಸರಿ, ಕೋರ್ಟ್ ಕೇಸ್ ಸರಿ ಹೋಗ್ಬೇಕು. ಕೋರ್ಟ್ ಕೇಸ್ ಸರಿ ಹೋಗ್ಬೇಕು. ನಮಗೆ ತುಂಬಾನೇ ಇಡೀ ಸುತ್ತು ಹೊತ್ತಲ್ಲೆಲ್ಲ ದೇವ್ರ ಹತ್ರ ಎಲ್ಲ ಬೇಡ್ಕೋಬಿಟ್ಟಿದೀನಿ, ಮಾಡಿಸ್ಬಾರ್ದು ಅಮ್ಮ ಎಲ್ಲ ಯಾರ್ಯಾರು ಏನ್ ಹೇಳಿ. ಏನು ಮಾಡೋದು ಹೋಗ್ಬೇಡ ಭಾಗ್ಯಮ್ಮ, ನಾನು ಹೇಳ್ತೀವಿ ಇವಾಗ, ನಾನು ಹೇಳೋದಷ್ಟು ಕೇಳಿ. ನೀವು ತಿರುಪತಿಗೆ ಹೋಗ್ಬೇಕು ಗುರುಜಿ. ತಿರುಪತಿಗೆ ಹೋಗ್ಬೇಕು. ತಿರುಪತಿಯಿಂದ ಕರೆಕ್ಟ್ ಆಗಿ 72 ಕಿಲೋಮೀಟರ್ ಸುರಟಪಲ್ಲಿ ಅಂತಿದೆ. ಏನ ಸುರಟಪಲ್ಲಿ? ತಿರುಪತಿಯಿಂದ 72 ಕಿಲೋಮೀಟರ್ ಸುರಟಪಲ್ಲಿ ಅಂತ. ರೇಣುಕುಂಟ ಇಂದ ಕರೆಕ್ಟ್ ಆಗಿ 65 ಕಿಲೋಮೀಟರ್ ಕಾಂಚೀಪುರಂ ರೂಟ್. ತಿರುಪತಿಯಿಂದ ಕಾಂಚೀಕರೆಗೆ ಹೋಗ್ಬೇಕಾ, ಕಾಂಚೀಪುರಕ್ಕೆ ಹೋಗ್ಬೇಕಾದ್ರೆ ಆ ರೋಡಲ್ಲಿ ಸುರಟಪಲ್ಲಿ ಸುರಗಳ ವಾಸವಾಗಿರೋ ಹಳ್ಳಿ. ಪರಮೇಶ್ವರ ಮಲಗಿರೋದು 27 ಅಡಿ, ಮಲಗಿರೋ ಈಶ್ವರ ಇಡೀ ಜಗತ್ತಲ್ಲಿಲ್ಲ. ಅಲ್ಲಿ ಹಿಂದ್ಗಡೆ ಸುಬ್ರಹ್ಮಣ್ಯ, ಕೋರ್ಟ್ ಸುಬ್ರಹ್ಮಣ್ಯ ಅಂತಲೇ ಇದ್ದಾನೆ, ಧರ್ಮೋ ರಕ್ಷತಿ ರಕ್ಷಿತ. ಅವನ ಹೆಸರೇ ಕೋರ್ಟ್ ಸುಬ್ರಹ್ಮಣ್ಯ. ಎಷ್ಟು ಜನ ಕೇಸ್ಗಳು ಕರೆಕ್ಟ್ ಆಗಿ ಕೊಟ್ರೆ ಧರ್ಮವಾಗಿದ್ರೆ ಪರಿವರ್ತನೆ. ನೀವೇನ್ ಮಾಡಿ ಗೊತ್ತಾ, ನಿಮ್ಮ ಭಾಗ್ಯಮ್ಮ ನಿಮ್ ಜೊತೆಲಿ ಯಾರಿದಾರೋ ಯಜಮಾನ್ರು ಜೊತೆಲಿ ಇರತಕ್ಕಂಥವ್ರನ್ನ, ಈ ಕೋರ್ಟ್ ಕೇಸು ನಿಮ್ ತಂದೆ ತಾಯಿ ಇದ್ರೆ ಅವರು, ಆ ಕೋರ್ಟ್ ನಂಬರ್, ಜಡ್ಜ್ ನಂಬರ್, ಆ ಕೋರ್ಟ್ ರೂಮ್ ನಂಬರ್, ನಿಮಗೆ ಯಾರು ನೋಡ್ಕೊಂತಾರ ಲಾಯರ್, ಲಾಯರ್ ನಂಬರ್, ಹೊರಗಡೆ ಆಪೋಸಿಷನ್ ಇದ್ರೆ ಅವನ ನಂಬರ್, ಇಷ್ಟು ಚೀಟಿಲಿ ಬರ್ದು ನನ್ನ ಸಮಸ್ಯೆ ಹಿಂಗೆ ಅಂತ ಹೇಳಿ ಉಂಡಿ ಒಳಗಡೆ ಅಲ್ಲಿ ಹೋಗಿ ಹಾಕ್ಬಿಟ್ಟಕ್ ಮೊದಲು. ಸುಬ್ಬಣ್ಣ, ನನಗೆ ಕೇಸ್ ಗೆದ್ದುಕೊಟ್ರೆ ನಿನಗೆ ನಾನು ವಿಶೇಷವಾಗಿ ಗಂಧಾಭಿಷೇಕ ಮಾಡಿಸ್ತೀನಿ ಅಂತ ಮನಸ್ಸಲ್ಲಿ ಅಂಕೊಳ್ಳಿ. ಅಲ್ಲಿ ಹಸಿರು ವಸ್ತ್ರ ಎತ್ಕೊಂಡೋಗಿ ಸುಬ್ಬಣ್ಣನಿಗೆ ಹಾಕ್ಬಿಟ್ಟು ವಳ್ಳಿ ದೇವಸೇನಾ ಸಮೇತ 3 ಜನಕ್ಕೆ, ಅಂದರೆ ಸುಬ್ರಹ್ಮಣ್ಯನಿಗೆ, ವಳ್ಳಿಗೆ, ದೇವಸೇನಾಕ್ಕೆ 3 ಜನಕ್ಕೆ ಕಣಗಲೆ ಹೂವಿನ ಹಾರ ಹಾಕ್ಬೇಕು. ಕಣಗಲೆ ಹೂವಿನ ಹಾರ ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲ ದೊಡ್ಡದಾಗಿ ಮಾರ್ತಾರ ತೊಗೊಂಡು 3 ಹಾರ ಅದನ್ನೇ 6 ಸೈಜ್ ಮಾಡಿಕೊಂಡು ಸುಬ್ರಹ್ಮಣ್ಯನಿಗೆ ಒಪ್ಪಿಸ್ಬೇಕು. ಕಣಗಲೆ ಹೂವಿನೇ ಆಗಬೇಕು, ಬರ್ತಾ ಇತ್ತಾ, ಕೆಂಪು ಕಣಗಲೆ ಹೂವು ಹಾಕಿ ಹಾರ ಮಾಡಿ. ನೋಡಪ್ಪ ನಾನು ಕೆಲಸ ಮಾಡಿಕೊಡು, ನಿಂಗೆ ಗಂಧಾಭಿಷೇಕ ಮಾಡಿಸ್ತೀನಿ, ಸಂಕಲ್ಪ ಮಾಡಿ. ಅಲ್ಲಿ ಈ ಚೀಟಿಲಿ ಬರೆದ್ಬಿಡ್ಬೇಕು ಕೋರ್ಟ್ ಲಾಯರ್ ಹೆಸರು, ನಿಮ್ಮ ಲಾಯರ್ ಹೆಸರು, ಆಪೋಸಿಷನ್ ಇರ್ತಕ್ಕಂಥ ಯಾರಾದರೂ ಹೊಸದಾಗಿದ್ದರೆ ಆ ಶತ್ರುಗಳ ಹೆಸರು ಬರೆದು, ನಿಮ್ಮ ಕೋರ್ಟ್ ಕೇಸ್ ಹಾಕಿದವನು ನಿಮ್ಮ ಹೆಸರು, ಕೋರ್ಟ್ ರೂಮ್ ಹೆಸರು, ಜಡ್ಜು ಇವಾಗ ಯಾರು ನಡೆಸ್ತಾರೋ ಇಷ್ಟು ಹೆಸರು ಹಾಕಿ. ಧರ್ಮವಾಗಿದ್ದರೆ ದಯವಿಟ್ಟು ನಾನು ಕಾಪಾಡು ಅಂತ ಹಾಕಿ. ಆಮೇಲೆ ಭೂಮಿ, ಧರಣಿ, ಗರ್ಭಸಂಭೂತಂ, ವಿದ್ಯುತ್, ತಾಂಗಿ, ಸಮಪ್ರಭಂ, ಅಲ್ಲಿ ಪಕ್ಕದಲ್ಲೇ ಈಶ್ವರ ಇದ್ದಾನೆ, ಅಲ್ಲಿ 11 ತಿಂಗಳಿಗೆ ಪ್ರದೋಷ ಪೂಜೆ ಅಂತ ಕೊಟ್ಬಿಡಿ ಈಶ್ವರನಿಗೆ. ಬರ್ಸ್ಬಿಡ ಚೀಟಿಲಿ 1200 ಚಿಲ್ಲರೆನೋ 850 ಇದೆ, ಬರ್ಸ್ಬಿಟ್ರೆ ಪ್ರತಿ ತಿಂಗಳು ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅಲ್ಲೇ ಮೊದಲೇ ದುಡ್ಡು ಕಟ್ಬಿಡ್ಬೇಕು ಪ್ರತಿ ತಿಂಗಳು, ಪ್ರದೋಷಕ್ಕೆ ಕಟ್ಬಿಡ್ಬೇಕು. ನೋಡಪ್ಪ ಪ್ರದೋಷಕ್ಕೆ ಕೊಡಕ್ತೀನಿ ಈ ಸಲ, ನಾನು ಪ್ರದೋಷಕ್ಕೆ ಬರ್ತಾ ಇದ್ದೀನಿ. ಒಂದು ಸಲ ಮಾತ್ರ 11ರಲ್ಲಿ ಒಂದು ಸಲ ನೀವು ಹೋಗಲೇಬೇಕು. ಅಂದರೆ ಯಾವ ಪ್ರದೋಷಕ್ಕೆ ಆಗುತ್ತೋ ಅನುಕೂಲ ಅಲ್ಲಿ ಅಭಿಷೇಕ ನೋಡಬೇಕು. 27 ಅಡಿ ಈಶ್ವರ ಇಡೀ ಜಗತ್ತಲ್ಲಿಲ್ಲ, ಪಾರ್ವತಿ ತೊಡೆ ಮೇಲೆ ಮಲ್ಕೊಂಡಿರೋದು. ಸೊ ಅವನಿಗೆ ಪ್ರದೋಷಕ್ಕೆ ಕೊಟ್ಟರೆ ನಿಮಗಿರ್ತಕ್ಕಂಥ ಧನಪ್ರಾಪ್ತಿ, ಹೊರಗಡೆ ಸ್ವಯಂ ಭೂಕಾರಕನಾಗಿರ್ತಕ್ಕಂಥ ಕುಬೇರನೂ ಇದ್ದಾನೆ, ಯಕ್ಷ ಕಮ್ಮಿನಾರ್ ಕಿಂಪುರುಷ ಗಂಧರ ಕುಲ ಸೇವಿತ ಅಂತ ಭೂದೇವಿನೂ ಸಮೇತ ಇದ್ದಾಳೆ. ಅದಕ್ಕೆ ಅಂತಹ ದೇವಸ್ಥಾನಕ್ಕೆ ಹೋದರೆ ಕೇಳಿರ್ತಕ್ಕಂಥದ್ದು ಅನುಗ್ರಹ ಆಗುತ್ತೆ. ಸೊ ಇಷ್ಟು ಮಾಡಿದ ಸಾಕು ಭಾಗ್ಯಮ್ಮ, ಇನ್ಮೇಲೆ ಅಲ್ಲಿ ಇಲ್ಲಿ ಪೂಜೆ ಮಾಡಿಸ್ಬೇಕಲ್ಲ, ಈ ಕ್ಷೇತ್ರಕ್ಕೆ ಹೋಗಿ ನಾನು ಹೇಳಿದ್ದು ಮಾಡಿ. ಯಾಕಾಗಲ್ಲ, ಆಮೇಲೆ ಹಿಂಗೆ ಆದ ತಕ್ಷಣ ಅಳ್ಳಿ ಮರ ಸುತ್ತ ತಕ್ಷಣ ಹೊಟ್ಟೆ ಮುಟ್ಟು ನೋಡ್ಕೊಳಕ್ಕಾಗಲ್ಲ, ಅರ್ಧ ಆಯ್ತಾ? ಪ್ರೇಕ್ಷೆ ಮಾಡ್ತಾ ಬರಬೇಕು, ಪ್ರಯತ್ನವನ್ನು ಮಾಡಿ ಭಗವಂತನ ಮೇಲೆ ನಿಮ್ಮೆಷ್ಟಿಗೆ ಎಷ್ಟು ಪ್ರೀತಿ ಬೆಳೆಯುತ್ತೋ, ಅವನಿಗೆ ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಜನಕ್ಕೆ ಅಲ್ಲಿ ಒಳ್ಳೆಯದಾಗಿದೆ ಅಂದರೆ ಎಷ್ಟೋ ಲಕ್ಷಾಂತರ. ಜಯಲಲಿತಾ ಕೂಡ ಕೇಸ್ಗಳು ಗೆದ್ದಿದ್ದಲ್ಲೇನೆ, ದೇವೇಗೌಡರು ಕೂಡ ಕೇಸ್ಗಳು ಎಷ್ಟೋ ಗೆದ್ದಿದ್ದಲ್ಲೇನೆ. ಇವತ್ತಿಗೂ ಜೇಠ್ಮಲಾನಿ ಕೇಸ್ನ ಫಸ್ಟಲ್ಲಿ ಪೂಜೆ ಮಾಡಿಸೇ ಸ್ಟಾರ್ಟ್ ಮಾಡೋದು ಅರುಣ್ ಜೇಠ್ಮಲಾನಿ ಎಲ್ಲರೂ. ಸೊ ಅವ್ರಿಗೆಲ್ಲರಿಗೂ ಅಂದರೆ ಕೋರ್ಟ್ ಕೇಸ್ ಸುಬ್ರಹ್ಮಣ್ಯ ಅಂತ ಅವನ ಹೆಸರು. ಹೋಗಿ ಬನ್ನಿ, ಒಳ್ಳೆಯದಾಗಲಿ, ಅನುಕೂಲ ಸಿಂಧು ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ ಭಾಗ್ಯಲಕ್ಷ್ಮಿ ಅವರು.